ರಾಜ ಸಿಂಗ್ ಒಬ್ಬರೇ ದರ್ಬಾರ್ನಲ್ಲಿ ಕೂತ್ಕೊಂಡಿದ್ರು ಮತ್ತೆ ಏನೋ ಯೋಚಿಸ್ತಿದ್ರು. ಆಗ ಆತನ ಮಗ ಅಲ್ಲಿಗೆ ಬಂದ. ನಮಸ್ಕಾರ ಮಹಾರಾಜ. ರಾಜ ಜೈಸಿಂಗ್ ತನ್ನ ಯೋಚನೆಯಲ್ಲೇ ಮುಳುಗೋಗಿದ್ದ. ಮಹಾರಾಜ, ಏನಾಯ್ತು ಮಹಾರಾಜ? ನೀವೇನೋ ತುಂಬಾ ಚಿಂತೆ ಮಾಡ್ತಾ ಇರೋ ಹಾಗಿದ್ದೀರಾ? ನಾನು ಬರೀ ಇದನ್ನೇ ಯೋಚನೆ ಮಾಡ್ತಿದ್ದೆ, ನನ್ನ ಪ್ರಜೆಗಳು ನನ್ನಿಂದ ಸಂತೋಷವಾಗಿದ್ದಾರಾ ಅಂತ. ಪ್ರಜೆಗಳಂತೂ ಖುಷಿಯಾಗಿದ್ದಾರೆ ಮಹಾರಾಜ, ಆದ್ರೆ ನೀವಂತೂ ಯೋಚನೆ ಮಾಡಿ ದುಃಖದಲ್ಲಿದ್ದೀರಾ. ನನಗೆ ಪ್ರಜೆಗಳ ಖುಷಿನ ಸ್ವತಃ ನೋಡ್ಬೇಕು. ಹಾಗಾದ್ರೆ ನೀವೇ ಹೋಗಿ ಪ್ರಜೆಗಳ ಮಧ್ಯೆ ಸ್ವತಃ ನೋಡಿ ಅವರ ಖುಷಿನ. ಮಹಾರಾಜ, ನೀವು ನಿಜ ಏನು ಅಂತ ತಿಳ್ಕೋಬೇಕು ಅಂದ್ರೆ ನೀವು ಪ್ರಜೆಗಳ ಹತ್ರ ಅವ್ರಗಳ ತರನೇ ಹೋಗಿ, ರಾಜನ್ ತರ ಅಲ್ಲ. ನಾವು ಪ್ರಜೆಗಳ ಹತ್ರ ಅವ್ರ ರೀತಿನೇ ಹೋಗ್ತೀವಿ. ಮತ್ತೆ ರಾಜ ಜೈಸಿಂಗ್ ಸಾಮಾನ್ಯ ವ್ಯಕ್ತಿಯ ಹಾಗೆ ಮಂಡಿಗೆ ಬಂದ್ರು. ಅವರು ಅಲ್ಲಿ ಇಲ್ಲಿ ನೋಡಿದ್ರು. ವಾಹ್, ಮಾರುಕಟ್ಟೆ ಅಂತೂ ಧನಧಾನ್ಯದಿಂದ ತುಂಬಿ ತುಳುಕ್ತಾ ಇದೆ. ರಾಜ ಜೈಸಿಂಗ್ ಮಂಡಿಯ ಆ ಕಡೆ ಈ ಕಡೆ ನೋಡ್ತಾ ಖುಷಿಯಾದ್ರು. ಇಲ್ಲಂತೂ ಎಲ್ಲ ಸರಿಯಾಗಿದೆ, ನಾವು ನಗರವಾಸಿಗಳ ಜೀವನ ಕೂಡ ಕಣ್ಣಾರೆ ನೋಡಬೇಕು. ಮತ್ತೆ ರಾಜ ಜೈಸಿಂಗ್ ನಗರದ ಕಡೆಗೆ ಹೊರಟರು. ರಾಜ ಜೈಸಿಂಗ್ ಅವರು ನೋಡಿದ್ರು, ಅವರ ನಗರದಲ್ಲಿ ಕುರ್ಬಾ ಹಾಡನ್ನ ಹಾಡ್ತಾ ಮೇಕೆ ಕುರಿಯನ್ನ ಮೇಯಿಸ್ತಾ ಇದ್ದ. ತುಂಬಾ ಚೆನ್ನಾಗಿದೆ, ಈ ಬಡ ಕುರುಬ ಕೂಡ ಖುಷಿಯಾಗೇ ಇದ್ದಾನೆ. ಆತ ಮುಂದೆ ಹೋದ. ಆತನಿಗೆ ಮಧುರವಾದ ಸಂಗೀತ ಕೇಳಿಸ್ತು. ರಾಜ ಜೈಸಿಂಗ್ ಆ ಶಬ್ದವನ್ನೇ ಹಿಂಬಾಲಿಸ್ದ. ಹೋಗ್ತಾ ಹೋಗ್ತಾ ಒಂದು ಮನೆಯ ಈಚೆ ನಿಂತ್ಕೊಂಡ. ಆ ಮನೆಯಿಂದ ಮಧುರವಾದ ಗೀತೆ ಬರ್ತಾ ಇತ್ತು. ರಾಜ ಜೈಸಿಂಗ್ ನೋಡ್ದ, ಅಲ್ಲೊಂದು ಪುಟ್ಟ ಮಗು ಸಂಗೀತ ಅಭ್ಯಾಸ ಮಾಡ್ತಾ ಇದ್ಲು. ಒಂದು ಸ್ವಲ್ಪ ಹೊತ್ತಿನವರೆಗೂ ರಾಜ ಅವರು ಆಕೆ ಹಾಡನ್ನು ಕೇಳಿದ್ಲು. ಅದಾದ್ಮೇಲೆ ನಿಲ್ಸಿದ ನಂತರ, ನಿನ್ನ ಧ್ವನಿ ತುಂಬಾನೇ ಚೆನ್ನಾಗಿದೆ. ಧನ್ಯವಾದ. ಮಗಳೇ, ನಿನ್ನ ಹೆಸರೇನು? ಮಧುರ. ನಿನ್ನ ಗುಣದ ಹಾಗೆ ಹೆಸರು ಕೂಡ. ಆಗ ಮಧುರ ಅವರ ತಂದೆ ರಾಮ್ ಕಿಶನ್ ಅಲ್ಲಿಗೆ ಬಂದ್ರು. ನಿಮ್ಮ ಮಗಳ ಧ್ವನಿ ತುಂಬಾ ಮಧುರವಾಗಿದೆ. ಅದಕ್ಕೆ ರಾಜ ಜೈಸಿಂಗ್ಗೆ ಈತನ ವರ್ತನೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಆದ್ರೆ ಆತ ಶಾಂತವಾಗಿದ್ದ. ಇದನ್ ತಗೋ ಮಧುರ, ನಿನಗೊಂದು ಸಣ್ಣ ಉಡುಗೊರೆ. ಮಧುರಾಗೆ ರಾಜ ಜೈಸಿಂಗ್ ಒಂದು ಚಿನ್ನದ ನಾಣ್ಯವನ್ನ ಉಡುಗೊರೆಯಾಗಿ ಕೊಟ್ಟ. ಅದನ್ ನೋಡಿ ರಾಮ್ ಕಿಶನ್ನ ಕಣ್ಣಲ್ಲಿ ಹೊಳಪು ಜಾಸ್ತಿ ಆಯ್ತು. ಈ ವ್ಯಕ್ತಿ ತುಂಬಾನೇ ಶ್ರೀಮಂತ, ಎಷ್ಟು ದುಡ್ಡಾಗತ್ತೋ ಅಷ್ಟನ್ನು ಕಿತ್ಕೊಂಡ್ ಬಿಡ್ತೇನೆ. ನಾನಿನ್ನ ಹೊರಡ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ಯಾ? ನನ್ನ ಮಗಳ ಮಧುರವಾದ ಹಾಡನ್ ಕೇಳಿದೀಯಾ? ಆದ್ರೆ ಒಂದೇ ಒಂದು ನಾಣ್ಯನ ಮೌಲ್ಯ ಕಟ್ತೀಯಾ? ಇದು ಮೌಲ್ಯ ಅಲ್ಲ, ಉಡುಗೊರೆ. ಏನೇ ಆಗಿರ್ಲಿ, 10 ಚಿನ್ನದ ನಾಣ್ಯಗಳನ್ನ ಇಟ್ಟು ಹೋಗ್ತಾ ಇರೋ. 10 ಚಿನ್ನದ ನಾಣ್ಯಗಳ? ಯಾವುದಕ್ಕೆ? ನೀನು ಯಾವುದಕ್ಕೆ ಹಾಡು ಕೇಳಿದ್ಯೋ ಅದಕ್ಕೆ 10 ಚಿನ್ನದ ನಾಣ್ಯಗಳು. ಹೌದಾ? ರಾಜ ಜೈಸಿಂಗ್ಗೆ ರಾಮ್ ಕಿಶನ್ನ ಕಣ್ಣಿನಲ್ಲಿ ದುರಾಸೆ ಕಾಣಿಸ್ತು. ನನ್ನ ಹತ್ರ ಅಂತೂ ಈಗ 10 ನಾಣ್ಯಗಳು ಇಲ್ಲ. ಹಾಗಾದ್ರೆ ಆ ಸರವನ್ನ ಇಲ್ಲಿಟ್ಟು ಹೋಗ್ತಾ ಇರೋ. ಇಲ್ಲ ಇಲ್ಲ, ಈ ಹಾರನ ನಾನು ನಿನಗೆ ಕೊಡೋದಕ್ಕಾಗೋದಿಲ್ಲ, ಇದು ನನ್ನ ತಾಯಿಯ ನೆನಪಿಗಿರೋದು. ಹಾಗಾದ್ರೆ ಒಂದು ಕೆಲಸ ಮಾಡು, ಈ ಸರವನ್ನ ನನಗೆ ಗಿರಿವಿಯಾಗಿಡು, 10 ನಾಣ್ಯವನ್ನ ಕೊಟ್ಟು ಇದನ್ ತಗೊಂಡು ಹೋಗು. ನಾವ್ ಯಾಕೊಂದು ಕೆಲಸ ಮಾಡಬಾರದು? ನೀವು ನನ್ನ ಜೊತೆ ನನ್ನ ಮನೆಗೆ ಬಾ, ಆಗ ನಾನು ನಿನಗೆ 100 ನಾಣ್ಯಗಳನ್ನ ಕೊಡ್ತೀನಿ. 100 ಚಿನ್ನದ ನಾಣ್ಯಗಳ? ಹೌದು, 100 ಚಿನ್ನದ ನಾಣ್ಯಗಳು. ನಡಿ, ಈಗ್ಲೇ ಹೋಗೋಣ. ರಾಮ್ ಕಿಶನ್ ರಾಜ ಜೈಸಿಂಗ್ ಜೊತೆ ನಡ್ಕೊಂಡು ಹೋದ. ಇನ್ನು ಎಷ್ಟು ದೂರ ಇದೆ ನಿನ್ನ ಮನೆ? ಇಲ್ಲೇ, ಇನ್ನೇನು 1 ಮೈಲಿ ದೂರ. 100 ಚಿನ್ನದ ನಾಣ್ಯಕ್ಕೋಸ್ಕರ ನಾನು 100 ಕಿಲೋಮೀಟರ್ ಬೇಕಾದ್ರೂ ನಡೆದು ಬಿಡ್ತೀನಿ. ಮತ್ತೆ ಹೋಗ್ತಾ ಇದ್ರು. ರಾಜ ಜೈಸಿಂಗ್ ರಾಮ್ ಕಿಶನ್ ಅನ್ನು ತನ್ನ ಮಹಲ್ ಹತ್ರ ಕರ್ಕೊಂಡ್ ಬಂದ. ಇದು ರಾಜ ಅವರ ಮಹಲ್ ಅಲ್ವಾ? ನಾನು ಇಲ್ಲೇ ಇರೋದು.
ನಾನು ಮಹಾರಾಜರ ಸೇವಕ. ಓ ಹೌದಾ, ಸರಿ, ನಿನ್ನ ಕಾರಣದಿಂದ ರಾಜಮಹಲ್ನೂ ಒಂದ್ಸತಿ ನೋಡಬಿಡ್ತೀನಿ. ರಾಮ್ ಕಿಶನ್ ಅಲ್ಲಿ ಇಲ್ಲಿ ನೋಡ್ತಾ ಮಹಲ್ನ ಮಧ್ಯಭಾಗಕ್ಕೆ ಹೋದ. ಮಹಲ್ನ ದರ್ಬಾರ್ನ ಹತ್ತಿರ ಮಂತ್ರಿ ರಾಜನಿಗಾಗಿ ಕಾಯ್ತಾ ಇದ್ದ. ಅರೆ, ನೀನು ರಾಜ್ಯ ಸಿಂಹಾಸನದ ಮೇಲೆ ಯಾಕೆ ಕೂತ್ಕೊಂಡಿದೀಯ? ನೀನೇ ಹೇಳಿದ್ದೆ ಅಲ್ಲ, ರಾಜನ ಸೇವಕ ನಾನು ಅಂತ. ಅಯ್ಯೋ ಮುಟ್ಟಾಳ, ನಿನಗೆ ಇನ್ನೂ ಕೂಡ ಗುರುತು ಸಿಗ್ಲಿಲ್ವೇನೋ, ಇವರು ಸ್ವತಃ ರಾಜ ಜಯಸಿಂಗ್ ಅನ್ನೋದು. ಆದ್ರೆ ಇವರಂತೂ ಮಹಾರಾಜರು ಪ್ರಜೆಗಳ ಪರಿಸ್ಥಿತಿಯನ್ನ ತಿಳ್ಕೊಳ್ಳೋದಕ್ಕೆ ಸಾಮಾನ್ಯ ಜನರ ವೇಷದಲ್ಲಿ ರಾಜ್ಯದಲ್ಲಿ ಸುತ್ತಾಡ್ತಿದ್ರು. ಮಹಾರಾಜ, ಈಗ ಮನುಷ್ಯ ಏನ್ ಮಾಡ್ದ ಅಂತ ಇವನನ್ನ ನೀವು ನಿಮ್ಮ ಜೊತೆ ಅರಮನೆಗೆ ಕರ್ಕೊಂಡು ಬಂದ್ರಿ? ನಗರದಲ್ಲಿ ಒಂದು ಪುಟ್ಟ ಹುಡುಗಿಯ ಮಧುರವಾದ ಧ್ವನಿಯಿಂದ ನಾವು ಮೋಹಿತರಾದ್ವಿ. ನಾವು ಅವಳಿಗೆ ಉಡುಗೊರೆಯಾಗಿ ಒಂದು ನಾಣ್ಯ ಕೊಟ್ಟೆ, ಮತ್ತು ಈ ಮಹಾಶಯ ಆ ಹುಡುಗಿಯ ತಂದೆ. ಇವರು ನಮ್ಮ ಹತ್ರ ಹಾಡು ಕೇಳಿದ್ದಕ್ಕಾಗಿ 10 ನಾಣ್ಯಗಳನ್ನ ಕೇಳ್ತಾ ಇದ್ರು. ನಾವು ಹೇಳಿದ್ವಿ, ನಾವು ನಿಮಗೆ 100 ನಾಣ್ಯಗಳನ್ನ ಕೊಡ್ತೀವಿ, ನಮ್ಮ ಜೊತೆ ಬನ್ನಿ ಅಂತ. ಇವರಿಗೆ 100 ಚಡಿಯೇಟುಗಳ ಶಿಕ್ಷೆ ಕೊಡೋಣವಾ? 100 ಚಡಿಯೇಟು ಕಡಿಮೆ ಆಗ್ಲಿಲ್ವಾ ಇವರಿಗೆ? ಇಲ್ಲ ಇಲ್ಲ ಮಹಾರಾಜ, ನನ್ನಿಂದ ತಪ್ಪಾಗೋಯ್ತು, ಇನ್ ಮುಂದೆ ಯಾರಿಗೂ ನಾನು ಈ ರೀತಿ ಅನ್ಯಾಯ ಮಾಡೋದಿಲ್ಲ. ಮಹಾರಾಜರೇ, ಇವನನ್ನ ಕಾರಾಗೃಹದಲ್ಲಿ ಹಾಕೋಣವಾ? ಆಜೀವನ ಕಾರಾಗೃಹ ಹೇಗಿರುತ್ತೆ? ಅಥವಾ ಇವನ್ನ ಸೇವಕನಾಗಿ ಮಾಡ್ಬಿಡೋಣವಾ? ನನ್ನನ್ನ ಕ್ಷಮಿಸ್ಬಿಡಿ ಮಹಾರಾಜ, ಕ್ಷಮಿಸಿ ಕ್ಷಮಿಸಿ. ರಾಮ್ ಕಿಶನ್ ರಾಜ ಜೈಸಿಂಗ್ ಅವರ ಕಾಲಿಗೆ ಬಿದ್ರು. ಈ ಸರಿ ನಾನು ನಿಮ್ಮನ್ನ ಕ್ಷಮಿಸ್ತೀನಿ, ಆದರೆ ನೆನಪಿರಲಿ, ಮುಂದೆ ಎಂದಾದರೂ ಈ ತರ ನಡೆದ್ರೆ ಆಗ ಶಿಕ್ಷೆ 100 ಚಡಿಯೇಟ್ಗಿಂತ ಜಾಸ್ತಿ ಇರುತ್ತೆ. ಆಗ್ಲಿ ಮಹಾರಾಜ. ಅದಾದ ನಂತರ ಮಧುರ ರಾಜಮಹಲ್ನಲ್ಲಿ ಹಾಡ್ ಹಾಡೋದಕ್ಕೆ ಶುರು ಮಾಡಿದ್ಲು. ಮತ್ತೆ ರಾಜ ಜೈಸಿಂಗ್ ಅವರು ಮಧುರಾಗೆ 10 ಚಿನ್ನದ ನಾಣ್ಯವನ್ನ ಉಡುಗೊರೆ ಹಾಕೊಟ್ರು. ಹಾಯ್, ನಾನು ಶೈನಿ. ನೀವ್ ನನ್ನ ಹೀಗೆ ನೋಡೋಕ್ ಇಷ್ಟಪಟ್ರೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಮತ್ತೆ ಹಾ, ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.